ಮುಂಗಡ ಪತ್ರಕ್ಕೆ ಸಂಬಂಧ ದಯಮಾಡಿ ಇದು ಮಂಡ್ಯ ಜಿಲ್ಲೆಯಲ್ಲಿ ತುಂಬ ಬೆಂಕಿ ಹತ್ತಿರತಕ್ಕಂಥ ವಿಚಾರ ಆಗಿದೆ ಸದನದಲ್ಲಿ ಅವತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಈ ವಿಚಾರನ ಮೊದಲು ಪ್ರಸ್ತಾಪ ಮಾಡೋದು ಅದನ್ನು ವಿಶ್ಲೇಷಣಾತ್ಮಕವಾಗಿ ಮಾತಾಡದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಅವರು ಇದಕ್ಕೆ ಇಲ್ಲ ಸಲ್ಲದ ಕತೆ ಸೃಷ್ಟಿ ಮಾಡಿ ನಮ್ಮ ಕೃಷಿ ಸಚಿವರ ರಾಜೀನಾಮೆಗೂ ಒತ್ತಾಯ ಮಾಡಿ ಬಾವಿಗಿಳಿದು ಪ್ರತಿಭಟನೆ ಮಾಡದ್ದಲ್ದೇನೆ ಇಲ್ಲಿ ನಾವು ಅವರು ಎತ್ತಿದ್ದಂಥ ವಿಚಾರವನ್ನು ಇದು ಗಹನವಾದಂಥ ವಿಚಾರ ಅಲ್ಲ ಸದನದಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ಏನು ಘೋರ ಅಪರಾಧ ಇಲ್ಲೇನು ನಡೆದಿಲ್ಲ ಇಲ್ಲಿ ಏನಾದರೂ ಆ ಥರ ಗುರುತರವಾದ ಸಾಕ್ಷಿ ಇದ್ದರೆ ನೀವು ಮಾತಾಡಿ ಅಂದರೆ ಆ ಸಾಕ್ಷಿಯನ್ನು ಯಾರನ್ನೂ ಒದಗಿಸಲಿಲ್ಲ ಆದರೆ ಬಾಯಿಗೆ ಬಂದಂತೆ ಈ ವಿಧಾನಸಭೆನಲ್ಲೂ ಮಾತಾಡೋದಲ್ದೇನೆ ಈ ವಿಚಾರದಲ್ಲಿ ನಾವು ಚರ್ಚೆ ಮಾಡಿ ಸಾಕಷ್ಟು ಪರ ವಿರೋಧದ ಚರ್ಚೆಗಳಲ್ಲಿ ನಿಮ್ಮ ಮುಂದೆ ನಡೀತು ಇದನ್ನ ಎತ್ಕೊಂಡು ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರುಗಳ ಮೇಲೆ ಪ್ರತಿಭಟನೆ ಮಾಡದಲ್ದೇ ಅವ್ಯಾಚ ಅವಾಚ್ಯ ಶಬ್ದಗಳನ್ನ ಉಪಯೋಗಿಸಿ ನಮ್ಮಗಳ ಮೇಲೆ ಪತ್ರಿಕಾ ಹೇಳಿಕೆ ಕೊಟ್ಟಿರೋದು ನಿಜ ಇದು ದಾಖಲೆನಲ್ಲಿ ಇರ್ತಕ್ಕಂಥ ವಿಚಾರ ನಾನು ಹೇಳ್ತಾ ಇದ್ದೀನಿ ಈಗ ಸನ್ಮಾನ್ಯ ಗೃಹ ಸಚಿವರು ಇಲ್ಲಿ ಅಧಿಕಾರಿಗಳು ಕೊಟ್ಟಂತ ವರದಿಯನ್ನು ಇಲ್ಲಿ ಓದಿದ್ದಾರೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರನ್ನ ವಿನಂತಿ ಮಾಡೋದಿಷ್ಟೇ ಈ ವರದಿ ನ್ಯಾಯೋಚಿತವಾದಂಥ ಅಲ್ಲ ಯಾರನ್ನ ಉಳಿಸ್ತಕ್ಕಂಥ ಮುಚ್ಚತಕ್ಕಂತ ಕೆಲಸ ನಡೆದಿದೆ ನಾನು ಸ್ಪಷ್ಟವಾದ ಮಾತಲ್ಲಿ ಹೇಳ್ತೀನಿ ಕುಮಾರಸ್ವಾಮಿ ಅವರು ಇಲ್ಲೇ ಸ್ಟೇಟ್ಮೆಂಟ್ ಮಾಡಿದರೆ ನಿಮ್ಮ ರೆಕಾರ್ಡ್ ತೆಗೆದು ನೋಡಿಸಿ ಅವ್ರು ಹೇಳಿದ್ದಾರೆ ನಾನೇ ಫೋನ್ ಮಾಡಿ ಆ ಒಂದು ಚಿಕಿತ್ಸೆ ಪಡಿತಾ ಇದೇನೆ ಅವನು ಸೂಸೈಡ್ ಮಾಡ್ಕೊಂಡು ಅವನು ಅವನು ಡೆತ್ ನೋಟ್ ಡೆತ್ ನೋಟ್ ಅಂತಿದ್ರು ಇಲ್ಲಿ ಕೂತ್ಕೊಂಡು ಅದು ಡೆತ್ ನೋಟ್ ಅಲ್ಲ ಸೂಸೈಡ್ ನೋಟ್ ಅಂತ ನಾವಿಲ್ಲಿ ಇಲ್ಲಿ ಹತ್ತಾರು ಬಾರಿ ಕರೆಕ್ಟ್ ಮಾಡಿದೀವಿ ಇವತ್ತು ಇಲ್ಲಿ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು ನಿಮಗೆ ಇವತ್ತು ವರದಿನಲ್ಲಿ ತಪ್ಪು ಹೇಗೆ ಕಾಣಿಸ್ತಾ ಇದೆ ಅಂತಾರೆ ಅವನು ಸಹೋದ್ಯೋಗಿಗೆ ಆತ್ಮಹತ್ಯೆಗೆ ಮೊದ್ಲೇ ಸೈನಾ ಕೊಟ್ಬಿಟ್ಟು ಅವ್ರ ಕೈನಲ್ಲಿ ಡೆತ್ ನೋಟ್ ನೂಸೈಡ್ ನೋಟ್ ನ ಬರ್ಸಿದ್ದೀನಿ ಅಂತ ಅಂತ ಹೇಳ್ತಾರೆ ಏನಿದು ಕಪಾಲ ಕೊಲ್ಬಿತ್ತು ಹೋಗ್ಬೇಕಾದ್ರೆ ನಾಲ್ಕು ಜನ ಬಂದಿದ್ದಾರೆ ಇದು ನೋಡಿ ನಮ್ಮನ್ನ ರಕ್ಷಣೆ ಮಾಡ್ಬೇಕಂತ ಪೀಠದಲ್ಲಿ ಕೂತಿರೋದು ಶಾಸಕರ ಮಾನ ಮರ್ಯಾದೆ ಕಳಿಸಿದ ಬೀದಿನಲ್ಲಿ ಸರ್ಕಲ್ಗಳಲ್ಲಿ ನಮ್ಮನ್ನ ಅವಳನ್ನ ಕರೆಯಾಗಿ ಮಾತಾಡಿದ್ದಾರೆ ಏನ್ ಕುಮಾರಸ್ವಾಮಿ ಅವರು ದೇವ ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ನಮಗೆ ಹೇಳಿ ಯಾರೋ ಅವರು ಕುಮಾರಸ್ವಾಮಿ ಅಂತಂದ್ರೆ ಮಾಜಿ ಮುಖ್ಯಮಂತ್ರಿ ನಮಗೂ ಗೌರವ ಇದೆ ಆರೋಪ ಮಾಡಿದ್ರೆ ನಾವು ತಡ್ಕೊಂಡು ಕುತ್ಕೋಬೇಕು ನಾವು ತಿರುಗಾಡ ದಾರಿನಲ್ಲಿ ನಮ್ಮನ್ನ ಮಾಡ್ತೀನಿ ಮಾಡ್ತೀನಿ ಅಂತ ಎದುರಿಸ್ತಾರೆ ನಾವು ನಿಮ್ಗೆ ನಮಗೆ ರಕ್ಷಣೆ ಕೂಡಬೇಕ ಈಗ ಒಬ್ಬ ಕಂಡಕ್ಟರ್ ಅವನ ತಪ್ಪಿಂದ ಆಗಿರ್ತಕ್ಕಂಥ ಇವ್ರದ್ದು ವರದಿ ಪ್ರಕಾರದಲ್ಲಿ ಆ ಕಂಡಕ್ಟರ್ ವಿಚಾರದಲ್ಲಿ ಎತ್ಕೊಂಡು ಸರ್ಕಾರದ ಮೇಲೆ ಮುಗಿಬಿದ್ದಲ್ದೇನೆ ಇವಾಗ ಇವಾಗ ಅಧಿಕಾರಿಗಳು ಇದರಲ್ಲಿ ನೇರವಾಗಿ ಯಾರನ್ನೂ ಉಳಿಸ್ತಕ್ಕಂಥ ಒಂದು ಆಗಿದೆ ನಾನ್ ನೇರವಾಗಿ ಆರೋಪ ಮಾಡ್ತೀನಿ ನಮ್ಗಳಿಗೆ ಮಾನ ಮನೆಯ ಹೋಗ್ತಿದ್ರೆ ಯಾರನ್ನು ರಕ್ಷಿಸುವಂತ ಕೆಲಸ ಯಾಕೆ ಮಾಡ್ಬೇಕು ಹೇಳ್ತೀನಿ ಘನತೆ ಬಿಟ್ಟು ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ರಾಜಕಾರಣಕ್ಕೆ ನಮ್ಮ ಸಚಿವರು ಜವಾಬ್ದಾರಾಗಿರೋದಾದ್ರೆ ಆಗಿರೋದಾದ್ರೆ ಅವರು ಕೂಡ ಎದ್ ನಿಂತ ಮಾತಾಡಬೇಕು ನಾನು ಆಗ್ರಹಿಸ್ತೀನಿ ಈ ವಿಚಾರದಲ್ಲಿ ಈ ಜಿಲ್ಲೆನಲ್ಲಿ ನಾವು ರಾಜಕಾರಣ ಮಾಡ್ಬೇಕಾದ್ರೆ ಇನ್ನು ಮುಂದೆ ಇದೇ ರೀತಿ ಎತ್ತಾರೆ ಮುಂದೆ ಪಾರ್ಲಿಮೆಂಟ್ಗೋಸ್ಕರ ನಮ್ಮನ್ನ ತೇಜೋವದೆ ಮಾಡಿ ಇವತ್ತು ನಮ್ಮನ್ನ ಮೂಲೆ ಗುಂಪಾಡಕ್ಕೆ ಅವ್ರ ಪ್ರಯತ್ನ ಬಿಜೆಪಿ ಜೆಡಿಎಸ್ ಒಂದೇ ನಾನೇ ಎರಡು ಮುಖಾದು ಇವರ ಒಂದು ಗುಂಪುಗಾರಿಕೆ ಮತ್ತು ಇವರ ಕುಚೋದ್ಯಕ್ಕೋಸ್ಕರ ನಾವು ಬಲಿ ಆಗ್ಬೇಕಾ ಅಧ್ಯಕ್ಷೆ ಸರಿ ಈ ಒಂದು ಏನು ವರದಿ ಇದೆ ಸನ್ಮಾನ ಗೃಹ ಸಚಿವರು ನಾನು ವಿನಂತಿ ಮಾಡ್ತೀನಿ ಮುಖ್ಯಮಂತ್ರಿಗಳು ಇಲ್ಲದ ನಾನು ವಿನಂತಿ ಮಾಡ್ತೀನಿ ಈ ವರದಿ ಸತ್ಯವನ್ನ ಬೆಳಕಿಗೆ ತಂದಿಲ್ಲ ದಯಮಾಡಿ ಇದನ್ನ ಮೂಲಕ್ಕೋಗಿ ವಾಸ್ತವಾಂಶನ ತರಬೇಕು ಯಾಕೆಂದ್ರೆ ಸರಿ ಅವತ್ತು ಏನು ನಮ್ಮ ಸಚಿವರೇ ಕೊಲೆ ಮಾಡ್ದಂಗೆ ಇವ್ರು ಯಾರನ್ನೋ ಕಳಿಸ್ಬಿಟ್ಟು ವಿಷ ಕುಡಿಸ್ದಂಗೆ ಇವ್ರು ರಾಜೀನಾಮೆ ಕೊಡಲಿಲ್ಲ ಅಂದರೆ ಭಾಳ ತಪ್ಪಾಗ್ಬಿಡುತ್ತೆ ತನಿಖೆಗೆ ತೊಂದರೆ ಆಗ್ಬಿಡುತ್ತೆ ಈ ತನಿಖೆ ಮಾಡ್ಬೇಕಾದ್ರೆ ಅವ್ರು ರಾಜೀನಾಮೆ ಕೊಡಲೇಬೇಕು ಈಶ್ವರಪ್ಪನವ್ರ ಪ್ರಕರಣನ ಎತ್ಕೊಂಡು ಮಾತಾಡಿದ್ರು ಇಂಥ ಎಲ್ಲ ವಿಚಾರಗಳಿದ್ದಾಗ ಅದ್ರ ನಂತರ ಸುಮ್ನಾರು ಇದ್ದರ ಅದನ್ನ ತನಿಖೆಗೆ ಸಿ ಐ ಡಿಗೆ ಕೊಟ್ಟ ಮೇಲೆ ಸಿ ಓ ಡಿ ಕೊಟ್ಟ ಮೇಲೆ ಇವ್ರು ಸುಮ್ನೆ ಇರೋದ್ರ ಬದಲು ಇಡೀ ಜಿಲ್ಲೆನಲ್ಲಿ ಪ್ರೆಸ್ಪೀಟ್ ಪ್ರತಿಯೊಂದು ಕಾನ್ಸ್ಟೆನ್ಸ್ ಇಲ್ಲ ಅಧ್ಯಕ್ಷೆ ಪ್ರತಿಯೊಂದು ಕಡೆನೂ ನೀವು ಪ್ರೆಸ್ ನೋಟ್ ನಾವು ಬೇಕಾದ್ರೆ ನಿಮಗೆ ಕೇಳಿದ್ರೆ ಎಲ್ಲ ಕಡೆದೂ ಪ್ರೆಸ್ ನೋಟ್ ಕೊಡ್ತೀವಿ ನಾವು ಅವ್ರು ಏನೇನು ಮಾತಾಡಿದಾರೆ ಅನ್ನೋದನ್ನ ಕೊಡ್ತೀವಿ ನಾವು ಇವತ್ತು ಹೊಸ್ತಾಗಿ ಗೆದ್ದು ಬಂದಿರ್ತಕ್ಕಂಥದ್ದು ನಾವು ಪಾಪ ಮಾಡಿದೀವ ಜನ ಜನಾದೇಶನ ಇವರು ಇಷ್ಟೋ ಇಷ್ಟೊಂದು ತುಚ್ಚುವ ಕಾಣ್ತಾ ಇರ್ತಕ್ಕಂಥದ್ದು ವಿಧಾನಸಭೆಯಲ್ಲಿ ಕ್ಷುಲ್ಲಕವಾದಂತಹ ವಿಚಾರ ಇತ್ತು ಬೀದಿನಲ್ಲಿ ನಿಂತ್ಕೊಂಡು ನಮ್ಮ ಮನ ಮರ್ಯಾದೆ ಕಳೆಯೋದು ಯಾವ ತಪ್ಪಗೋಸ್ಕರ ಅಧ್ಯಕ್ಷ ಇದು ಹೇಗೆ ನಾವು ಇದನ್ನು ಸುಮ್ಮನಿಸ್ಕೊಡ್ಬೇಕು ನೀವು ನಮ್ಮ ರಕ್ಷಣೆ ಬರಬೇಕು ಗೃಹ ಸಚಿವರು ಮುಖ್ಯಮಂತ್ರಿಗಳು ದಯವಿಟ್ಟು ನಾನು ಆಗ್ರಹಿಸ್ತೀನಿ ಆಡಳಿತ ಪಕ್ಷದ ಶಿಸ್ತುಬದ್ಧ ಶಾಸಕನಾಗಿ ನಾನು ಆಗ್ರಹಿಸ್ತಾ ಇದ್ದೀನಿ ನಮ್ಮನ್ನ ಕಾಪಾಡಬೇಕಾದ ಸರ್ಕಾರದ ಜವಾಬ್ದಾರಿ ಅದೇ ರೀತಿ ತೀವ್ರತರವಾದಂಥ ಉನ್ನತ ಮಟ್ಟದ ತನಿಖೆ ಇದಲಾಗಿ ಯಾರು ನಿಜವಾಗ್ಲೂ ರಾಜಕೀಯ ದುರುದ್ದೇಶ ಏನಿತ್ತು ಉನ್ನತ ತನಿಖೆ ಆಗಬೇಕು ಕೇಳಿದೆ ಮಾನ್ಯ ಅಧ್ಯಕ್ಷರೇ ಇಲ್ಲಿ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ ನಾ ಇದ್ರ ಮಧ್ಯದಲ್ಲಿ ಹಸ್ತಕ್ಷೇಪ ಮಾಡಲ್ಲ ನಮ್ಮ ಶಾಸಕರದ್ದು ಏನು ಆಗ್ರಹ ಅಂದರೆ ಈ ವಿಚಾರ ಅವ್ರು ಹೇಳಿರ್ತಕ್ಕಂಥದ್ದೇ ಅವ್ರ ದುರುದ್ದೇಶ ಇಲ್ಲದಲೇ ನಾನು ಅಲ್ಲೇ ಬಾ ಅವ್ರು ಕೇಳಿದಾಗಲೇ ಉತ್ತರ ಹೇಳಿದ್ದೀನಿ ಇದು ಸರ್ಕಾರಕ್ಕೂ ಇಲಾಖೆಗೂ ನಮಗೂ ಸಂಬಂಧ ಇಲ್ಲ ಅಲ್ಲಿ ಲೋಕಲ್ ಡೆಪ್ಟಿ ಕಮಿಷನರು ಕೆ ಎಸ್ ಆರ್ ಟಿ ಸಿ ಅವರು ಮಾಡಿರ್ತಕ್ಕಂಥ ತೀರ್ಮಾನ ಅಂತ ಅವ್ರು ಅವತ್ತು ಹೇಳಿದ್ರು ನಾನೇ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಶಿಫ್ಟ್ ಮಾಡೋದು ಬೇಡ ಅಂತೇಳಿ ಹೇಳಿದ ಸತ್ಯ ಅಂತ ಅದು ಇಲ್ಲಿ ವರದಿನಲ್ಲಿ ಬಂದಿಲ್ಲ ಅಂತ ಮತ್ತು ಆ ಜಗದೀಶನವರು ಪತ್ರ ಬರೆದ ನನಗೆ ಗೊತ್ತಿರ್ತಕ್ಕಂಥ ಸತ್ಯ ಸ್ಥಳೀಯವಾಗಿ ಅವರು ಪತ್ರ ಬರೆದಿಲ್ಲ ಅವನು ಸೈನ್ ಹಾಕ್ಸ್ಕೊಂಡು ಬೇರೆಯವ್ರ ಪತ್ರ ಬರೆದಿದ್ದಾರೆ ಅದು ಅಪರಾಧನೆ ಅದರ ಕ್ರಮ ಆಗಬೇಕು ಮತ್ತು ಅವನನ್ನು ಇವರೆಲ್ಲ ಸಂಚು ಮಾಡಿ ಮಾಜಿ ಶಾಸಕರು ಮತ್ತು ಎಂಟೈರ್ ಟೀಮು ಬಹುಶಃ ಬೇರೆ ದುರುದ್ದೇಶದಿಂದ ಈ ಹುಡುಗನ ಬಳಸ್ಕೊಂಡಿದ್ದಾರೆ ಏನಾದರೂ ದುರದೃಷ್ಟ ಆಯ್ತು ಎಲ್ಲರ ಆಗಿದೆ ಆ ಹುಡುಗ ಬದುಕಿದ್ದಾನೆ ಒಂದು ಆ ಫ್ಯಾಮಿಲಿಗೆ ತೊಂದರೆ ಆಗ್ತಿತ್ತು ಇನ್ನೊಂದು ಸುಮ್ಮನೆ ಇಲ್ಲ ಇಲ್ಲಿಸಲ್ಲದು ನಮ್ಮ ಮೇಲೆ ಅಪರಾಧ ಬರ್ತಿತ್ತು ಇದಕ್ಕೋಸ್ಕರ ಸೂಕ್ತವಾದಂಥ ಕ್ರಮನ ಆ ಜಿಲ್ಲಾ ಪೊಲೀಸ್ ಅಧಿಕಾರಿಗೆ ಕೊಡ್ತಾರೋ ಅಥವಾ ಇನ್ನೊಬ್ರಿಗೆ ಕೊಡ್ತಾರೋ ಗೊತ್ತಿಲ್ಲ ಅದನ್ನು ಕೊಡಬೇಕು ಅನ್ನೋದು ಅವರ ಗ್ರಹ ಮತ್ತು ಜೊತೆಗೆ ಇದಲ್ಲದಲೇ ಕುಮಾರಸ್ವಾಮಿಯವ್ರ ಟೀಮ್ ಇದು ಇಲ್ಲಿ ಅಸೆಂಬ್ಲಿಲಿ ನಡೆದಂಥದ್ದು ಅಸೆಂಬ್ಲಿ ಪ್ರಾಪರ್ಟಿ ಇಲ್ಲಿ ಡಿಸ್ಕಶಾಗಿದೆ ಕೇಳಿದರೆ ನಾವು ಉತ್ತರ ಕೊಟ್ಟಿದ್ದೀವಿ ಸರ್ಕಾರ ಅದು ಕ್ರಮ ತಗೊಳ್ಳುತ್ತೆ ಸರ್ಕಾರ ಎನ್ಕ್ವೈರಿ ಮಾಡಿ ಅಂತ ಕೇಳಿದ್ರು ಎನ್ಕ್ವೈರಿ ಮಾಡುತ್ತೆ ಆದರೆ ಕುಮಾರಸ್ವಾಮಿ ಟೀಮು ಎಂಟೈರ್ ಇಡೀ ಜಿಲ್ಲೆಲಿ ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇಲ್ಲದ ಸಲ್ಲದ ನಮ್ಮ ಶಾಸಕರ ಮೇಲೆ ನನ್ನ ಮೇಲೆ ಬೇರೆಯವ್ರ ಮೇಲೆ ಎಲ್ಲ ಅವೇಳನವಾಗಿ ಮಾತನಾಡಿ ಇದಕ್ಕೆಲ್ಲ ಕಾರಣಕರ್ತರಾದರೂ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಅನಾವಶ್ಯಕವಾಗಿ ಮಾ ಜಿಲ್ಲೆನಲ್ಲಿ ನ್ಯೂಸೆನ್ಸ್ ಮಾಡ್ತಾ ಇರ್ತಕ್ಕಂಥದ್ರ ಬಗ್ಗೆ ಕ್ರಮ ತಗೋಬೇಕು ಅನ್ನೋದು ಅವ್ರ ಒತ್ತಾಯ ಅಷ್ಟೇ ಓಕೆ ರವಿ ಮಾನ್ಯ ಅಧ್ಯಕ್ಷರೇ ರವಿ ರವಿ ಗಾನಿ ಅಧ್ಯಕ್ಷರೇ ಈಗ ಆಂಬುಲೆನ್ಸ್ ಹೋಗೋ ಟೈಮಲ್ಲಿ ಮಾಜಿ ಶಾಸಕರು ಆಂಬುಲೆನ್ಸ್ನ ತಡೆದಿರೋ ವಿಡಿಯೋ ಕೂಡ ಎಲ್ಲ ಕಡೆನೂ ಬಂದಿದೆ ನಿಮಗೂ ತಲುಪಿಸ್ತೀವಿ ಅದು ಎಂಥ ಪ್ರಾಣ ಉಳಿಸೋ ಅಂಥ ಟೈಮಲ್ಲಿ ಆಂಬುಲೆನ್ಸ್ನ ತಡೆದು ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡಿ ಬೇಕಂತ ಅವರು ದುರುದ್ದೇಶಪೂರ್ವಕವಾಗಿ ಟೈಮ್ ವೇಸ್ಟ್ ಮಾಡಿದ್ದಾರೆ ಅದನ್ನು ಈ ಸಿ ಡಿ ಪೊಲೀಸ್ನವ್ರು ಕಂಡುಹಿಡಿಯಲಿಲ್ವ ಏನೋ ಗೊತ್ತಿಲ್ಲ ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಎರಡನೇದು ನಮ್ಮ ನರೇಂದ್ರ ಸ್ವಾಮಿ ಅವರು ಮಾತಾಡಿದ್ದು ಸೆಷನಲ್ಲಿ ಆದರೆ ಅಲ್ಲಿನ ಮಾಜಿ ಶಾಸಕರು ಒಕ್ಕಲಿಗರನ್ನ ಬೈದ್ಬಿಟ್ರು ಅಸೆಂಬ್ಲಿ ಒಳಗಡೆ ಅಂತೇಳಿ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ತಮಟೆಗಳನ್ನು ಹೊಡೆದು ರೋಡ್ ರೋಡಲ್ಲಿ ಮಾಡಿದ್ರು ಅಸೆಂಬ್ಲಿಯಲ್ಲಿ ನಾವು ಹಾಗಾದ್ರೆ ಯಾರ ಮೇಲೂ ಮಾತಾಡೋದೇ ಬೇಡವಾ ಇಲ್ಲಿ ಇದರಲ್ಲಿ ಜಾತಿ ಬಣ್ಣ ಬದಲ ಬಳಸಿದ್ರೆ ನಾವೂ ಒಕ್ಲಿಗರೇ ಇರ್ತೀವಿ ಇದು ಹೆಂಗೆ ಪಾಪ ಅವರು ಅವ್ರನ್ನ ತೇಜವಧೆ ಮಾಡಿದ್ರು ಇದನ್ನು ಬ ಇದನ್ನು ಗಂಭೀರವಾಗಿ ತಗೋಬೇಕು ಅಧ್ಯಕ್ಷ ನಿಮಗೆ ಓಕೆ